ವೀಕ್ಷಕರೇ, ಅದು 1956 ಸಮಯ. ಬೆಂಗಳೂರಲ್ಲಿ ಆಗ ಒಂದು ಘೋರ ಹತ್ಯಾಕಾಂಡ ನಡೆಯುತ್ತೆ. ಅದು ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಅವರ ಇಡೀ ಮನೆತನದ ಎಲ್ಲ ಸದಸ್ಯರ ಕೊಲೆ. ಒಂದೇ ರಾತ್ರಿಯಲ್ಲಿ ಆ ಬಂಗಲೆಯ ನಾಯಿಯಿಂದ ಹಿಡಿದು ಅಯ್ಯಂಗಾರ್ ಅವರ ಮನೆಯ ಹಸುಗೂಸಿನ ತನಕ ಎಲ್ಲರ ಕೊಲೆಗಳು ನಡೆದು ಹೋಗಿದ್ವು. ಕೆಜಿಗಟ್ಟಲೆ ಚಿನ್ನ ಬೆಳ್ಳಿ ಒಡವೆಗಳ ಲೂಟಿಯಾಗಿತ್ತು. ವೀಕ್ಷಕರ, ಇದು ಇಡೀ ರಾಜ್ಯದಲ್ಲಿ ಸಂಚಲನ ಉಂಟು ಮಾಡದಂತಹ ಹತ್ಯಾ ಪ್ರಕರಣ. ಯಾಕೆಂದ್ರೆ ಬೇಲೂರು ಶ್ರೀನಿವಾಸ ಅಯ್ಯಂಗಾರ್ ಅವರು ಆಗ ಖ್ಯಾತ ಕ್ರಿಮಿನಲ್ ವಕೀಲರು. ಅವತ್ತು ಮೈಸೂರು ಪ್ರಜಾಪರಿಷತ್ತಿನ ಸದಸ್ಯರು ಕೂಡ. ಅದಷ್ಟೇ ಅಲ್ಲ, ಅವರು ಸಮಾಜದಲ್ಲಿ ಗಣ್ಯರು, ಕಾನೂನಿನಲ್ಲಿ ಪಂಡಿತರು, ಶ್ರದ್ಧಾವಂತ ಬ್ರಾಹ್ಮಣರು ಕೂಡ ಆಗಿದ್ರು. 1956 ಜೂನ್ 6ನೇ ತಾರೀಕಿನ ಬೆಳ್ಳಂ ಬೆಳಗ್ಗೆ ಮನೆಯ ಅಷ್ಟು ಜನರು ಕೂಡ ರಕ್ತದ ಮಡುವಲ್ಲಿ ಬಿದ್ದಿದ್ರು. ಆಗಿನ್ನು ಕರ್ನಾಟಕ ರಾಜ್ಯ ಮೈಸೂರು ಪ್ರಾಂತ್ಯ ಅಂತಲೇ ಕರೆಸ್ಕೊಳ್ತಿತ್ತು. ಸ್ವತಂತ್ರ ನಂತರ ರಾಜ್ಯ ಕಂಡಂತ ಅತ್ಯಂತ ಭೀಕರ ಹಾಗೂ ಮೊಟ್ಟ ಮೊದಲ ಮಾಸ್ ಹತ್ಯಾಕಾಂಡ ಈ ಬೇಲೂರು ಶ್ರೀನಿವಾಸ್ ಅಯ್ಯಂಗಾರ್ ಅವರ ಕುಟುಂಬದ ಹತ್ಯಾ ಪ್ರಕರಣ. ಅಷ್ಟಕ್ಕೂ ಏನು ಈ ಪ್ರಕರಣ? ಬನ್ನಿ ವೀಕ್ಷಕರೇ, ಈ ಮುಂದೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದ ಹೋಗೋಣ. ಬೇಲೂರು ಶ್ರೀನಿವಾಸ್ ಅಯ್ಯಂಗಾರ್ ಅವರು ಹಿರಿಯ ವಕೀಲರಾಗಿದ್ದವರು. ವಯಸ್ಸಾಗಿದ್ದ ಕಾರಣ ಪ್ರಾಕ್ಟೀಸ್ಗೆ ಬ್ರೇಕ್ ಅನ್ನು ಹಾಕಿ ಮನೆಯಲ್ಲಿ ವಿಶ್ರಾಂತಿಯಲ್ಲಿದ್ದರು. ಮೊದಲಿಂದಲೂ ಕೂಡ ಸಿರಿವಂತರಾಗಿದ್ದಂಥ ಅವರು ಗಾಂಧಿನಗರದ ಸುತ್ತಮುತ್ತ ಅನೇಕ ಕಟ್ಟಡಗಳನ್ನ ಕಟ್ಟಿ ಅಂಗಡಿ ಮುಂಗಟ್ಟುಗಳಿಗೆ ಬಾಡಿಗೆಯನ್ನ ಬಿಟ್ಟಿದ್ರು. ಒಂದು ಲೆಕ್ಕದ ಪ್ರಕಾರ ಅವತ್ತಿನ ಕಾಲಕ್ಕೇನೆ ಇವರಿಗೆ ತಿಂಗಳಿಗೆ ಎಲ್ಲ ಮೂಲಗಳಿಂದ ಸರಾಸರಿ 1,500 ರೂಪಾಯಿಯಷ್ಟು ಬಾಡಿಗೆ ಹಣ ಕೈ ಸೇರ್ತಿತ್ತು. ವೀಕ್ಷಕರೇ, ಅವತ್ತಿಗೆ ಇದು ಬಹುದೊಡ್ಡ ಮೊತ್ತ. ಸಾಲದಕ್ಕೆ ಮನೆಯಲ್ಲಿ ಚಿನ್ನ ಬೆಳ್ಳಿ ಒಡವೆಗಳ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ರು. ನೆಮ್ಮದಿಯ ಜೀವನವನ್ನು ಸಾಗಿಸೋದಕ್ಕೆ ಇದಕ್ಕಿಂತ ಇನ್ನೇನ್ ಬೇಕಲ್ವಾ? ಇವರು ವಾಸವಿದ್ದಂಥ ಬಂಗಲೆ ಹೆಸರು ರಂಗವಿಲಾಸ ಬಂಗಲೆ. ದೊಡ್ಡ ಹಜಾರವುಳ್ಳಂತ ಬಂಗಲೆ ಅದು. ಒಳಗೆ 16 ಕೋಣೆಗಳಿದ್ದಂತ ಬೃಹತ್ ಬಂಗಲೆ. ಎಂದಿನಂತೆ ಅವತ್ತು, ಅಂದ್ರೆ ಜೂನ್ 5ನೇ ತಾರೀಕಿನ ರಾತ್ರಿ, ಅಯ್ಯಂಗಾರ್ ಅವರ ಪತ್ನಿ ವೆಂಕಟಮ್ಮ ಹಾಗೂ ಆಕೆಯ ಹೆಣ್ಮಕ್ಕಳಾದಂಥ ರತ್ನ, ರಂಗಲಕ್ಷ್ಮಿ ಮುಂತಾದವರು ಅಡುಗೆಯನ್ನು ಸಿದ್ಧಪಡಿಸಿ ಎಲ್ರಿಗೂ ಬಡಿಸಿ ತಾವು ಕೂಡ ಊಟ ಮಾಡಿ ರಾತ್ರಿ 10ರ ಸುಮಾರಿಗೆ ತಮ್ಮ ತಮ್ಮ ಕೋಣೆಗಳಲ್ಲಿ ನಿದ್ರೆಯಲ್ಲಿ ಜಾರಿದ್ರು. ಮನೆಯ ಒಂದೊಂದು ಕೋಣೆಯಲ್ಲಿ ಒಬ್ಬೊಬ್ರು ಮಲಗಿದ್ರು. ಮನೆ ಹೊರಗಿದ್ದಂಥ ಕಾವಲು ನಾಯಿ ಶೇಷ ಮಲಗಿತ್ತು. ಕಾವಲುಗಾರ ರಾಮಲಿಂಗಂ ಕೂಡ ಮಲಗಿದ್ದ. ಮರುದಿನ ಬೆಳಗ್ಗೆ ಯಾವುದೋ ಮನೆ ಕೆಲಸವನ್ನು ಮಾಡುವ ಸಲುವಾಗಿ ಈ ರಾಮಲಿಂಗಂನ ಪತ್ನಿಯಾದಂಥ ಯಲ್ಲಮ್ಮಳಿಗೆ ವೆಂಕಟಮ್ಮ ಬರೋದಕ್ಕೆ ಹೇಳಿದ್ರು. ಜೂನ್ 6ರ ಬೆಳಗ್ಗೆ ಸುಮಾರು 6 ಗಂಟೆಗೆ ಬಂಗಲೆ ಪ್ರವೇಶ ಮಾಡಿದಂಥ ಯಲ್ಲಮ್ಮನಿಗೆ ಅದರ ಗೇಟ್ ತೆರೆದದ್ದು ಗಮನಕ್ಕೆ ಬಂತು. ಒಳಗೆ ಬಂದು ತಮ್ಮ ಪತಿ ಲಿಂಗಂ ಬಳಿ ಹೋದಾಗ, ಪ್ರತಿದಿನ ಆ ಒಂದು ಸಮಯದಲ್ಲಿ ಎದ್ದು ಕೂತಿರುವವನು ಆ ದಿನ ರಕ್ತದ ಮಡುವಿನಲ್ಲಿ ಹೆಣವಾಗಿ ಮಲಗಿದ್ದ. ಆ ದೃಶ್ಯ ನೋಡಿದೊಳ ಯಲ್ಲಮ್ಮ ಎದೆ ಬಡಿದುಕೊಂಡು ರೋಧಿಸತೊಡಗಿದ್ಲು. ಅಲ್ಲೇ ಪಕ್ಕದ ತೋಟದಲ್ಲಿ ಹಣ್ಣನ್ನು ಕೇಳ್ತಿದ್ದಂಥ ಅಮ್ಮ ಕಣ್ಣಮ್ಮ ಎಂಬಾಕೆ ಈ ಯಲ್ಲಮ್ಮನ ಧ್ವನಿಯನ್ನು ಕೇಳಿ ಅಲ್ಲಿಗೆ ಓಡ್ಬಂದ್ಲು. ನಂತರ ಅಲ್ಲಿನ ಒಂದು ದೃಶ್ಯವನ್ನು ಕಂಡು ಹೌಹಾರಿದ್ಲು. ಸಹಾಯಕ್ಕಾಗಿ ಅಕ್ಕಪಕ್ಕದವರನ್ನು ಕೂಗಿ ಕರೆದ್ಲು. ಒಳಗಿನ ಕೋಣೆಯೊಂದರಲ್ಲಿ ಮಲಗಿದಂಥ ರತ್ನ ಈ ಗೋಳಾಟ ಕೇಳಿ ಯಾರಿರಬಹುದಂತ ಎದ್ದು ಬಂದು ಈ ತಾಯಿಯ ರೂಮ್ಗೆ ಬಂದಾಗ, ಕೋಣೆಯಲ್ಲಿ ಅಜ್ಜಿ ಸಿಂಗಮ್ಮ, ತಾಯಿ ವೆಂಕಟಮ್ಮ, ಸೋದರರಾದಂಥ ಲವಕುಶ ಹಾಗೂ ಸೋದರಿಯಾದಂಥ ರಂಗಲಕ್ಷ್ಮಿ ಎಲ್ಲರೂ ಕೂಡ ರೂಮಿನ ಮಂಚಗಳ ಬಳಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ರಂಗಲಕ್ಷ್ಮಿ ಮಾತ್ರ ಗೋಡೆಗೆ ಒರಗಿ ಕುಳಿತ ಭಂಗಿಯಲ್ಲಿ ಕೂತಿದ್ಲು. ಆಕೆಯ ಇನ್ನು ಪ್ರಾಣ ಹೋಗಿರಲಿಲ್ಲ. ಆ ಒಂದು ಭೀಕರ ದೃಶ್ಯವನ್ನು ನೋಡ್ತಾ ಅಳುತ್ತಾ ನಿಂತ್ಲು. ಈ ಒಂದು ವಿಷಯವನ್ನು ತನ್ನ ತಂದೆಗೆ ತಿಳಿಸೋದಕ್ಕೆ ಬಂದಾಗ, ಅಲ್ಲಿ ಶ್ರೀನಿವಾಸ ಅಯ್ಯಂಗಾರರು ಕೂಡ ರಕ್ತ ಸಿಕ್ತವಾಗಿ ಬಿದ್ದಿದ್ರು. ಆದರೆ ಅವರಿನ್ನೂ ಉಸಿರಾಡ್ತಿದ್ರು. ಹೊರಗಡೆ ಕೂಗುತ್ತಾ ಬಂದಂಥ ರತ್ನಾಳಿಗೆ ಸತ್ತು ಬಿದ್ದಂಥ ನಾಯಿ ಹಾಗೂ ಕಾವಲುಗಾರನ ಶವಗಳ ಮುಂದೆ ರೋಧಿಸುತ್ತಾ ಕುಳಿತ ಯಲ್ಲಮ್ಮ ಕಾಣಿಸಿದ್ಲು. ಇವರ ಗಲಾಟೆಯನ್ನು ಕೇಳಿ ಅಕ್ಕಪಕ್ಕದವರೆಲ್ಲ ಸೇರಿದ್ರು. ಅಲ್ಲಿ ನಡೆದಿದ್ದಂಥ ಆ ನರಮೇಧವನ್ನು ನೋಡಿ ಎಲ್ಲರೂ ಬೆಚ್ಚಿ ಬಿದ್ದಿದ್ರು. ಒಳಗೆ ಕಿಚನ್ ಪಕ್ಕದ ಅಂಗಳದಲ್ಲಿ ಮಲಗಿದಂಥ ರತ್ನ ಮಾತ್ರ ಬದುಕುಳಿದಿದ್ಲು. ಎದ್ದು ಬರುವಾಗ ಆಕೆ ಮುಖ್ಯ ಕೋಣೆಯ ಕಿಟಕಿಯ ಕಂಬಿಯೊಂದು ಮುರಿದೋಗಿತ್ತು. ಅದನ್ನು ಈಕೆ ಗಮನಿಸಿದ್ಲು. ಒಟ್ಟಾರೆ ಆ ರಾತ್ರಿ ರಂಗವಿಲಾಸ್ ಬಂಗಲೆಯಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ, ಯಾರಿಗೂ ತಿಳಿಯದ ಹಾಗೆ ಆ ಒಂದು ನರಮೇಧ ನಡೆದು ಹೋಗಿತ್ತು. ಈ ವೆಂಕಟಮ್ಮ ಇದ್ದಂಥ ಸ್ಟೋರ್ ರೂಮಿನ ಒಡವೆ ತುಂಬಿದಂಥ ಅಲ್ಮೆರಾಗಳು ಹಾಗೂ ಒಡವೆ ಡಬ್ಬಿಗಳೆಲ್ಲ ಖಾಲಿ ಖಾಲಿಯಾಗಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಅಲ್ಲಿದ್ದ ಮಂಚದ ಪಕ್ಕದಲ್ಲಿ ರಕ್ತ ಸಿಕ್ತವಾಗಿದ್ದಂಥ ಕೆಲ ಕಬ್ಬಿಣದ ರಾಡ್ಗಳು ಕೂಡ ಸಿಕ್ಕಿದ್ವು. ರತ್ನಾಳ ಮತ್ತೊಬ್ಬ ಸೋದರಿಯಾಗಿದ್ದಂಥ ಪ್ರಸನ್ನ ಕೂಡ ಕಿಚನ್ ಪಕ್ಕದ ಸಣ್ಣ ಕೋಣೆಯೊಂದರಲ್ಲಿ ಮಲಗಿದ್ದವಳಿಗೆ ದೇವರ ದಯೆಯಿಂದ ಯಾವ ಅಪಾಯ ಕೂಡ ಆಗಿರಲಿಲ್ಲ. ಮೇಲ್ನೋಟಕ್ಕೆ ಇದು ಹಣ ಹಾಗೂ ಒಡವೆಗಾಗಿ ನಡೆದಂಥ ಕೊಲೆ ಅನ್ನೋದರಲ್ಲಿ ಯಾವ ಅನುಮಾನ ಇರಲಿಲ್ಲ. ಅಲ್ಲೇ ಪಕ್ಕದ ಮನೆಯವನಾದಂಥ ನಾಗರಾಜ್ ಎಂಬ ವ್ಯಕ್ತಿ ಈ ಒಂದು ಸುದ್ದಿಯನ್ನು ಕಂಟ್ರೋಲ್ ರೂಮ್ಗೆ ಮುಟ್ಟಿಸ್ಬರೋದಕ್ಕೆ ಹೋದ. ಸುಮಾರು ಬೆಳಗ್ಗೆ 6:30 ಅಲ್ಲಿನ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ನ ಚೀಫ್ ಶ್ರೀಕಂಠ ರೆಡ್ಡಿಯವರಿಗೆ ರಂಗವಿಲಾಸ್ ಬಂಗಲೆಯಲ್ಲಿ ಆಗಿದ್ದಂಥ 4-5 ಕೊಲೆಗಳ ಬಗ್ಗೆ ಫೋನ್ ಕರೆ ಬಂತು. ಇನ್ನೂ ಜೀವಂತವಾಗಿದ್ದಂಥ ಅಯ್ಯಂಗಾರ್ ಹಾಗೂ ರಂಗಲಕ್ಷ್ಮಿಯವರನ್ನ ಆಸ್ಪತ್ರೆಗೆ ಕರೆದೊಯ್ಯೋದಕ್ಕೆ ನಾಗರಾಜ್ ಸ್ಥಳೀಯ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಸುದ್ದಿ ಮೂಡಿಸಿದ್ರು. ಸುಮಾರು 7 ಗಂಟೆಯ ಹೊತ್ತಿಗೆ ಸ್ಥಳಕ್ಕೆ 4-5 ಅಧಿಕಾರಿಗಳ ಜೊತೆ ಶ್ರೀಕಂಠ ರೆಡ್ಡಿ ಆಗಮಿಸಿದ್ರು. ಅವರ ಜೊತೆ ಫಿಂಗರ್ ಪ್ರಿಂಟ್ ತಜ್ಞರು ಹಾಗೂ ಫೋಟೋಗ್ರಾಫರ್ ತಿಮ್ಮಯ್ಯ ಎಂಬುವರು ಕೂಡ ಬಂದಿಳಿದ್ರು.
ಕೂಡಲೇ ರಂಗಲಕ್ಷ್ಮಿ ಹಾಗೂ ಶ್ರೀನಿವಾಸ ಅಯ್ಯಂಗಾರ್ ಅವರ ದೇಹಗಳನ್ನ ಚಿಕಿತ್ಸೆಗಿಂತ ವಿಕ್ಟೋರಿಯಾ ಆಸ್ಪತ್ರೆಗೆ ಸಾಗಿಸಲಾಯಿತು. ಮನೆಯಲ್ಲಿ ರಕ್ತಸಿಕ್ತವಾಗಿ ಬಿದ್ದಿದ್ದಂಥ ಕಬ್ಬಿಣದ ರಾಡುಗಳು ಹಾಗೂ ಚಲ್ಲಾಪಿಲ್ಲಿಯಾಗಿದ್ದಂಥ ವಸ್ತುಗಳ ಮೇಲೆ ಫಿಂಗರ್ ಪ್ರಿಂಟ್ ಸಾಕ್ಷಿಗಳ ಅಚ್ಚನ್ನ ಪಡೆಯಲಾಯಿತು. ಈ ಒಂದು ಪ್ರಕರಣದ ಕುರಿತಾಗಿ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಕೊಲೆ ಕೇಸ್ ದಾಖಲಾಯಿತು. ಕೊಲೆಯಾದಂಥ ಬಂಗಲೆಯಲ್ಲಿ ಸಿಕ್ಕ ರಕ್ತಸಿಕ್ತ ಬಟ್ಟೆಗಳು, ಕಬ್ಬಿಣದ ರಾಡ್ಗಳು, ಕೆಲ ಸಿನಿಮಾ ಟಿಕೆಟ್ಗಳ ಚೂರುಗಳನ್ನೆಲ್ಲ ವಶಕ್ಕೆ ತೆಗೆದುಕೊಂಡು ಅವರು ಪ್ರತಿಯೊಂದನ್ನು ಕೂಡ ಪರೀಕ್ಷೆಗೆ ಒಳಪಡಿಸಿದರು. ಜೂನ್ 6ನೇ ತಾರೀಕಿನ ಸಂಜೆ ಸುಮಾರು 6:30ಕ್ಕೆ ಚಿಕಿತ್ಸೆ ಫಲಿಸದೆ ಶ್ರೀನಿವಾಸ ಅಯ್ಯಂಗಾರ್ ಅವರು ಕೊನೆ ಉಸಿರೆಳೆದರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪೆಟ್ಟು ತಿಂದಿದ್ದಂಥ ರಂಗಲಕ್ಷ್ಮಿಗೆ ಚಿಕಿತ್ಸೆ ಮುಂದುವರಿತು. ಜೂನ್ 8ನೇ ತಾರೀಕಿನವರೆಗೂ ಕೇಸ್ಗೆ ಸಂಬಂಧಪಟ್ಟಂತ ಯಾವ ಸಾಕ್ಷಿಗಳು ಕೂಡ ಸಿಕ್ಕಲಿಲ್ಲ. ಆದರೆ ಶೇಷಾದ್ರಿಪುರಂನ ದಫೇದಾರಾಗಿದ್ದಂಥ ವೇದಗಿರಿ ಎಂಬುವರಿಗೆ ಆ ಮಾರ್ಗದಲ್ಲಿ ಅನುಮಾನಾಸ್ಪದವಾಗಿ ಓಡುತ್ತಿದ್ದಂಥ ವ್ಯಕ್ತಿಯೊಬ್ಬ ಕಂಡುಬಂದ. ಅವನ ಹೆಸರು ಚನ್ನ. ಅವನ ಬಳಿ ಸುತ್ತಿಟ್ಕೊಂಡಿದ್ದಂಥ ಒಂದಷ್ಟು ಕಬ್ಬಿಣದ ಹಾಗೂ ಉಕ್ಕಿನ ಸಲಾಕೆಗಳಿದ್ವು. ಅನುಮಾನ ಬಂದು ಅವನನ್ನು ಪ್ರಶ್ನೆ ಮಾಡಿದಾಗ ತಾನು ಬಾರ್ ಬೆಂಡಿಂಗ್ ಕೆಲಸಕ್ಕೆ ಬಂದಿದ್ದಾಗಿ ತಿಳಿಸಿದ್ದ. ಸುತ್ತ ಎಲ್ಲೂ ಕೂಡ ಕೆಲಸ ನಡೀತಾ ಇರಲಿಲ್ಲ ಹಾಗೂ ಕೆಲಸದ ವೇಳೆಯಲ್ಲಿ ಅನಾಮತ್ತು ಅಡ್ಡಾಡ್ತಿದ್ದಂಥ ಚನ್ನನ ಈ ಒಂದು ನಡವಳಿಕೆ ಅವ್ರಿಗೆ ಅನುಮಾನ ಬರೆಸ್ತು. ತಕ್ಷಣ ಅವನನ್ನು ಹಿಡಿದು ಸ್ಟೇಷನ್ಗೆ ಕರೆದೊಯ್ದರು. ಅಲ್ಲಿ ವಿಚಾರಣೆ ಮಾಡಿದಾಗ ಅವನು ಪಕ್ಕದ ಚಿಕ್ಕ ನಾಯಕನ ಹಳ್ಳಿಯವನು ಅಂತ ಗೊತ್ತಾಯಿತು. ಆ ರಾತ್ರಿ ಅಯ್ಯಂಗಾರ್ ಮನೆಯ ಸುತ್ತ ಕಳ್ಳತನ ಮಾಡೋದಕ್ಕೆ ಬಂದಿರೋದಾಗಿ ಆತ ಹೇಳಿದ್ದ. ಜೂನ್ 5ರ ಅಯ್ಯಂಗಾರ್ ಅವರ ಮನೆಯ ಕಳ್ಳತನಕ್ಕೆ ತನಗೆ ಗೊತ್ತಿದ್ದಂಥ ಇತರ 3 ಜನ ಕಳ್ಳರು ಬಂದಿದ್ದಾರೆ ಎಂಬ ಆತಂಕಕಾರಿ ವಿಷಯವನ್ನು ಆತ ಬಹಿರಂಗಪಡಿಸಿದ್ದ. ಅವನ ಹೇಳಿಕೆ ಮೇಲೆ ಆ 3 ಆರೋಪಿಗಳಾದಂಥ ಕೃಷ್ಣಾರೆಡ್ಡಿ, ಮುನಿಸ್ವಾಮಿ ಹಾಗೂ ಗೋವಿಂದ ರೆಡ್ಡಿ ಎಂಬುವರು ಅಂತ ಗೊತ್ತಾಯಿತು. ಚಿಕ್ಕಪೇಟೆ ಬಳಿ ಇದ್ದಂಥ ಗುರುಮೂರ್ತಿ ಬೀದಿಯ ಬಳಿ ಆ ರಾತ್ರಿ ಕೃಷ್ಣಾರೆಡ್ಡಿ ತನ್ನ ನಿವಾಸಕ್ಕೆ ವಾಪಸ್ಸಾಗುವ ವೇಳೆ ಅವನನ್ನು ಅಲ್ಲೇ ಹಿಡಿಯಬಹುದು ಅಂತ ಚೆನ್ನ ಹೇಳಿದ್ದ. ಅದರಂತೆ ದಫೇದಾರ್ ವೇದಗಿರಿ ಆ ರಾತ್ರಿ ಕೃಷ್ಣಾರೆಡ್ಡಿಯವರ ನಿವಾಸದ ಬಳಿ ಮರೆಯಾಗಿ ಅವನಿಗಾಗಿ ಕಾದು ಕುಳಿತಿದ್ರು. ಆ ರಾತ್ರಿ ಸುಮಾರು 8 ಗಂಟೆಗೆ ಈ ಕೃಷ್ಣಾರೆಡ್ಡಿಯನ್ನ ಹಿಡಿಯಲಾಯಿತು. ಅವನ ಬಳಿ ಒಂದಷ್ಟು ಬಾರ್ ಕೇಬಲ್ಗಳು ಹಾಗೂ ಉಕ್ಕಿನ ಸಲಾಕೆಗಳು ಸಿಕ್ಕಿದ್ವಲ್ಲದೆ ಅವನ ಜೇಬಲ್ಲಿ ಇದ್ದಂಥ ಒಡವೆಗಳ ಗಂಟು ಕೂಡ ಸಿಕ್ಕಿತ್ತು. ಅವನ ಸಹಾಯದಿಂದ 2 ದಿನದಲ್ಲಿ ಉಳಿದ ಇಬ್ಬರನ್ನು ಕೂಡ ಹಿಡಿದರು. ಮುನಿಸ್ವಾಮಿಯನ್ನ ಚಿಕ್ಕಪೇಟೆಯ ಒಡವೆ ಅಂಗಡಿಯೊಂದರಲ್ಲಿ ಬಂಧಿಸಿದ್ರು ಹಾಗೂ ಗೋವಿಂದ ರೆಡ್ಡಿಯನ್ನ ಈಗಿನ KR ಮಾರ್ಕೆಟ್ ಬಳಿ ಒಂದು ಟ್ಯಾಕ್ಸಿ ನಿಲ್ದಾಣ ಇದೆ ಅದರ ಬಳಿ ಅವನನ್ನ ಹಿಡಿಯಲಾಯಿತು. ಇವರೆಲ್ಲರೂ ಕೂಡ ದೂರದ ಊರುಗಳಿಂದ ಬೆಂಗಳೂರಿಗೆ ಬಂದಿದ್ದಂತಹ ಕಳ್ಳರೆ. ಎಲ್ಲರನ್ನೂ ಕೂಡ ಬಂಧಿಸಿ ವಿವರವನ್ನ ಕಲೆ ಹಾಕಿದ್ರು. ಇವರು 2-3 ದಿನ ಗಾಂಧಿ ಬಜಾರಿನ ಅಯ್ಯಂಗಾರ್ ಮನೆಯ ರೋಡನ್ನ ವಾಚ್ ಮಾಡಿದ್ರು. ಮನೆಯಲ್ಲಿ ಇರುವಂತಹ ನಗ, ನಾಣ್ಯ, ಸದಸ್ಯರ ದಿನಚರಿ ಎಲ್ಲವನ್ನೂ ಕೂಡ ಲೆಕ್ಕ ಹಾಕಿ 5ನೇ ತಾರೀಕಿನ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಮೊದಲು ಮನೆಯ ನಾಯಿ ಹಾಗೂ ಕಾವಲುಗಾರರನ್ನ ಕೊಂದು ನಂತರ ಕಿಟಕಿ ಮೂಲಕ ಒಳತೂರಿ ಕಬ್ಬಿಣದ ಸಲಾಕೆಗಳಿಂದ ಆ ಎಲ್ಲರ ಜೀವವನ್ನು ತೆಗೆದು ಮನೆಯಲ್ಲಿದ್ದಂಥ ಚಿನ್ನ, ಹಣ ಎಲ್ಲವನ್ನು ಕೂಡ ದೋಚಿ ಅದೇ ರಾತ್ರಿ ಪರಾರಿಯಾಗಿದ್ವು ಅಂತ ಈ ಅಪರಾಧಿಗಳು ಒಪ್ಪಿಕೊಂಡ್ರು. ಎಲ್ಲರ ಕೈ ಬೆರಳ ಅಚ್ಚುಗಳನ್ನು ಕೂಡ ಪಡೆದು ಸಿಕ್ಕಿದಂಥ ಸಾಕ್ಷಿಗಳೊಂದಿಗೆ ಹೋಲಿಸಿದಾಗ ಅಚ್ಚುಗಳು ಪರಸ್ಪರ ಹೋಲಿಕೆಯಾದವು. ಅಪರಾಧಿಗಳನ್ನ ಕಳ್ಳತನ ಹಾಗೂ ಕೊಲೆ ಆರೋಪದಡಿ ಬಂಧಿಸಿದ್ರು. ನಂತರ ಆರೋಪಿಗಳಿಗೆ ಮರಣದಂಡನಾ ಸಜೆ ಲಭ್ಯ ಆಯಿತು. 1958ರಲ್ಲಿ ಈ 3 ಅಪರಾಧಿತರನ್ನ ಹೈಕೋರ್ಟ್ ಗಲ್ಲಿಗೇರಿಸಿತು. ವೀಕ್ಷಕರೇ, ಕೇವಲ ಹಣದಾಸೆಯಿಂದಾಗಿ ಒಂದು ಭವ್ಯ ಕೂಡು ಕುಟುಂಬ ಕಳ್ಳರ ಸಂಚಿಗೆ ಈ ರೀತಿಯಾಗಿ ಬಲಿಯಾಗಿತ್ತು. ಕ್ರಮೇಣ ರಂಗವಿಲಾಸ್ ಬಂಗಲೆ ಈ ಒಂದು ಹತ್ಯಾಕಾಂಡಕ್ಕೆ ಕುಖ್ಯಾತವಾಯಿತು. ಇದನ್ನೇ ಆಧಾರವಾಗಿ ಇಟ್ಕೊಂಡು ರಂಗವಿಲಾಸ್ ಬಂಗಲೆಯ ಕೊಲೆಗಳು ಅಂತ ಖ್ಯಾತ ಪತ್ರಕರ್ತರಾದಂಥ ರವಿ ಬೆಳಗೆರೆಯವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ನಿಜಕ್ಕೂ ಆ ಪುಸ್ತಕ ಓದೋದಕ್ಕೆ ತುಂಬ ರೋಚಕವಾಗಿದೆ. ಸಾಧ್ಯವಾದರೆ ನೀವು ಕೂಡ ಒಮ್ಮೆ ಓದ್ ನೋಡಿ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.